ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಆ ಭಗವಂತನನ್ನ ಸ್ತುತಿ ಮಾಡಿ ಈ ಹೊಸ ದಿನವನ್ನ ದೇವರು ಕರುಣಿಸಿರುವಂತಹ ಸಂದರ್ಭ, ನಾವೆಲ್ಲರೂ ಕೂಡ ನಮ್ಮ ರಾತ್ರಿಯ ನಿದ್ದೆಯಿಂದ ಎದ್ದಿದ್ದೇವೆ. ಆ ದೇವರಿಗೆ ಸ್ತುತಿ ಮಾಡೋಣ. ದೇವರ ಅನುಗ್ರಹ ಆಶೀರ್ವಾದಗಳನ್ನು ಬೇಡೋಣ. ದೇವರೇ ನಮ್ಮನ್ನು ನಮ್ಮ ಕುಟುಂಬವನ್ನು ಪರಿಪಾಲಿಸಿರಿ, ಹರಸಿರಿ, ಆಶೀರ್ವದಿಸಿರಿ ಎಂದು ಆ ಪ್ರಭುವಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಮುಂಜಾನೆಯ ಸಂದೇಶವನ್ನು ನಾವು ಆಲಿಸೋರಾಗೋಣ. ಇಂದಿನ ಸಂದೇಶ ಹಿಬ್ರಿಯರಿಗೆ ಬರೆದ ಪತ್ರಿಕೆ 12:6 ಸರ್ವೇಶ್ವರ ತಾವು ಪ್ರೀತಿಸುವವನನ್ನು ಶಿಕ್ಷಿಸುವರು, ತಮಗೆ ಮಗನೆಂದು ಬರಮಾಡಿಕೊಳ್ಳುವವನನ್ನು ದಂಡಿಸುವರು. ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸುಂದರ ಮುಂಜಾನೆಯ ಸಂದೇಶ. ಪ್ರಭು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಅವರು ತಿದ್ದುತ್ತಾರೆ, ತೀಡ್ತಾರೆ, ಕೆಲವು ಸಲ ಶಿಕ್ಷಿಸುವ ಸಂದರ್ಭಗಳು ಉಂಟು. ಯಾವ ತಂದೆ ತಾಯಿ ತನ್ನ ಮಗನನ್ನ ಮಗಳನ್ನ ಪ್ರೀತಿಸ್ತೇನೆ ಎಂದ ಮೇಲೆ ಅವರನ್ನ ತಿದ್ದದೆ ತೀಡದೆ ಇದ್ರೆ ತಂದೆ ಅಥವಾ ತಾಯಿ ತಮ್ಮ ಮಕ್ಕಳಿಗೆ ಶತ್ರುಗಳಾಗ್ತಾರೆ. ಎಷ್ಟೇ ಅವರು ಪ್ರೀತಿಸಿದ್ರು ಆ ಪ್ರೀತಿಯನ್ನ ಅವರು ತೋರಿಸಬೇಕು. ಅವರು ತಮ್ಮ ಮಾತಿನಲ್ಲಿ ಪ್ರೀತಿಸುವುದಲ್ಲ, ಅದನ್ನ ತಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವಂತೆ ತಂದೆ ತಾಯಿಂದರು ಮಕ್ಕಳಿಗೆ ಪ್ರೇರಣೆಯಾಗಬೇಕು ಎಂಬ ಮುಂಜಾನೆಯ ಸಂದೇಶ ಪ್ರಭು ನಮಗೆ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ಆ ತಂದೆ ದೇವರ ಮಕ್ಕಳಾದ ನಾವು ಅನೇಕ ಸಲ ಕಷ್ಟ, ದುಃಖ, ನೋವನ್ನ ಅನುಭವಿಸುವಾಗ ಆ ದೇವರ ಆಶೀರ್ವಾದ, ಅನಂತ ಕೃಪೆ ನಮ್ಮ ಮೇಲೆ ಇರಬೇಕಾದ್ರೆ ದೇವರು ನಮಗೆ ಕೆಲವು ಸಲ ಶಿಕ್ಷಿಸುವ ಸಂದರ್ಭ ಉಂಟು ಎಂದು ಈ ಮುಂಜಾನೆಯ ಸಂದೇಶ ನಮಗೆ ಹೇಳುತ್ತೆ. ನಾವು ಇನ್ನೊಬ್ಬರನ್ನ ಪ್ರೀತಿಸ್ತೇವೆ ಎಂದಾದ್ಮೇಲೆ ಆ ವ್ಯಕ್ತಿಯನ್ನು ನಾವು ಸರಿದಾರಿಗೆ ಕೊಂಡೊಯ್ಯಬೇಕು. ಅದುವೇ ನಿಜವಾದ ಪ್ರೀತಿ. ನಾವು ಜ್ಞಾನೋಕ್ತಿ 3:12 ಓದ್ತೀವಿ, ತನ್ನ ಮುದ್ದು ಮಗನನ್ನು ತಂದೆ ಗದರಿಸುವಂತೆ ಸರ್ವೇಶ್ವರ ತಾನು ಪ್ರೀತಿಸುವವರನ್ನು ಗದರಿಸುತ್ತಾರೆ. ಸರ್ವೇಶ್ವರ ನಮ್ಮನ್ನ ಗದರಿಸಬೇಕು, ಕಾರಣ ಅವರು ನಮ್ಮನ್ನ ಪ್ರೀತಿಸ್ತಾರೆ. ನಾವು ಜ್ಞಾನೋಕ್ತಿ 13:24 ಓದ್ತೀವಿ, ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು, ಎಚ್ಚರಿಕೆಯಿಂದ ಶಿಕ್ಷಿಸುವ ತಂದೆ ಮಗನಿಗೆ ಮಿತ್ರನು. ಯಾವ ತಂದೆ ಯಾವ ತಾಯಿ ಮಗನ ವಿರುದ್ಧ ಮಗಳ ವಿರುದ್ಧ ಬೆತ್ತವನ್ನ ಎತ್ತೋದಿಲ್ಲ, ಕೋಲನ್ನ ಎತ್ತೋದಿಲ್ಲ, ಅಂತಹ ತಂದೆ ತಾಯಿ ಮಗನಿಗೆ ಮಗಳಿಗೆ ಶತ್ರುಗಳಾಗಿ ಪರಿವರ್ತನೆಗೊಳ್ತಾರೆ ಎಂದು ಪವಿತ್ರ ಗ್ರಂಥ ನಮಗೆ ಈ ಮುಂಜಾನೆ ವೇಳೆಯಲ್ಲಿ ಹೇಳುತ್ತೆ. 2 ಸಮುವೇಲ 7:14 ನಾವು ಓದ್ತೀವಿ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು, ಅವನು ತಪ್ಪು ಮಾಡಿದಾಗ ಮಗನಿಗೆ ತಂದೆ ಬೆತ್ತದ ರುಚಿ ತೋರಿಸುವಂತೆ ನಾನು ಅವನನ್ನು ಶಿಕ್ಷಿಸುವೆನು. ತಂದೆ ದೇವರು ನಮ್ಮನ್ನ ಶಿಕ್ಷಿಸಿದ್ರೆ ಅವರು ನಮ್ಮನ್ನ ಪ್ರೀತಿಸ್ತಾರೆ ಎಂಬ ಒಂದು ಸಂದರ್ಭ. 3:3 ದೇವರು ಬೆಳ್ಳಿ ಬಂಗಾರವನ್ನು ಶುದ್ಧೀಕರಿಸುವ ಅಕ್ಕ ಸಾಲಿಗನಂತೆ ಅವರು ನಮ್ಮನ್ನ ಶುದ್ಧಗೊಳಿಸುವರು. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕ ಸಲ ನಮಗೆ ಕಷ್ಟ ಬಂದಿದೆ, ದುಃಖ ಬಂದಿದೆ, ನೋವು ಕಾಯಿಲೆಗಳು ಬಂದಿವೆ ಎಂದು ನಾವು ಗೋಗರಿದಾಗ ಅದು ನಮಗೆ ಸೂಚಿಸುವ ಒಂದು ಸಂಕೇತ, ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಕಷ್ಟ ಬಂದಿದೆ, ನೋವುಗಳು ಬಂದಿದೆ, ದೇವರು ನಮ್ಮನ್ನ ಪ್ರೀತಿಸ್ತಾರೆ. ಆ ದೇವರಿಗೆ ನಾವು ಸ್ತುತಿ ಮಾಡಬೇಕು. ನಮಗೆ ಕಷ್ಟ, ದುಃಖ, ನೋವಿದೆ, ದೇವರಿಗೆ ಸ್ತೋತ್ರ. ನನಗೆ ಸಂತೋಷ, ಸಮಾಧಾನ ಇದೆ, ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನ ಪ್ರೀತಿಸುವ ನಿಮಿತ್ತ ನಾವು ಅನೇಕ ಸಲ ದೇವರಿಂದ ಶಿಕ್ಷೆಗೂ ದಂಡನೆಗೂ ಒಳಗಾಗುವ ಸಂದರ್ಭಗಳು ಇವೆ. ಆದರೆ ದೇವರು ನಮ್ಮನ್ನ ನಾಶ ಮಾಡುವ ದೇವರಲ್ಲ, ನಮ್ಮನ್ನ ಪ್ರೀತಿಸಿ ಪರಿಪಾಲಿಸುವಂತಹ ದೇವರು, ತಿದ್ದಿ ತೀಡುವಂತ ದೇವರು, ನಾವೆಲ್ಲರೂ ಕೂಡ ಸರಿದಾರಿಗೆ ಹೋಗಬೇಕು ಎಂದು ನಮ್ಮಿಂದ ಆಶಿಸುವಂತ ದೇವರು, ಆ ದೇವರಿಗೆ ನಾವು ಸ್ತುತಿ ಮಾಡೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ. ನಿಮ್ಮ ಕೃಪೆ, ನಿಮ್ಮ ಕರುಣೆ ಸದಾ ಇವರ ಮೇಲಿರಲಿ. ಇವರೆಲ್ಲರೂ ನಿಮ್ಮನ್ನ ಸ್ತುತಿಸುವಾಗ, ಮಹಿಮೆ ಪಡಿಸುವಾಗ, ಇವರ ನೀವು ಅನೇಕ ಸಲ ಶಿಕ್ಷಿಸಿದ್ದರೂ ಕೂಡ ನೀವು ಇವರನ್ನ ಪ್ರೀತಿಸ್ತಾ ಇದ್ದೀರಿ ಎಂಬ ಸಂದೇಶವನ್ನು ಈ ಮುಂಜಾನೆ ವೇಳೆಯಲ್ಲಿ ಅವರಿಗೆ ಕೊಡ್ತಾ ಇದ್ದೀರಿ. ಪ್ರಭು ಇವರೆಲ್ಲರನ್ನ ಹರಸಿರಿ, ಆಶೀರ್ವದಿಸಿರಿ. ಅವರು ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು, ಅವರ ಕಷ್ಟ ದುಃಖ ದುರಿತಗಳಿಗೆ ಸದುತ್ತರವನ್ನು ಕರುಣಿಸಿರಿ. ಅವರು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಪ್ರೀತಿಯಲ್ಲಿ ಮಿಂದೇಳಲು, ನಿಮಗೆ ಸಾಕ್ಷಿಯಾಗಲು ಬೇಕಾದ ವರದಾನ, ಕರುಣೆ, ಅನಂತ ಆಶೀರ್ವಾದಗಳನ್ನು ಇವರಿಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.